ನಟ ದರ್ಶನ್ ಸೇರಿದಂತೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ 6 ಜನ ಆರೋಪಿಗಳಿಗೆ ಇವತ್ತು ಮಹತ್ವದ ದಿನ ಬಿಕಾಸ್ ಇವತ್ತು ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿರುವಂತದ್ದು ನೇನ್ ಕೆಲವೇ ಕ್ಷಣಗಳಲ್ಲಿ ತೀರ್ಪು ಕೂಡ ಪ್ರಕಟ ಆಗಲಿದೆ 57ನೇ ಎಸಿಎಂಎಂ ಕೋರ್ಟ್ ನಲ್ಲಿ ವಾದ ಪ್ರತಿವಾದ ಆಗಿತ್ತು ಸುದೀರ್ಘವಾಗಿ ದರ್ಶನ್ ಪರವಾಗಿ ಸಿವಿನಾಗೇಶ್ ವಾದವನ್ನು ಮಾಡಿದರು ಇನ್ನ ಪೊಲೀಸರ ಪರವಾಗಿ ಎಸ್ಪಿಪಿ ಆಗಿರುವಂತ ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಾಡಿದರು ಇವತ್ತು ಬೇಲ್ ಸಿಗುತ್ತಾ ಅನ್ನುವಂತದ್ದು ಸಾಕಷ್ಟು ಕುತೂಹಲ ಕೆರೆ ಮಾಡ್ಕೊಟ್ಟಿದೆ ಕೆಲವೇ ಕ್ಷಣಗಳಲ್ಲಿ ಮಹತ್ವದ ತೀರ್ಪು ಹೊರ ಬೀಳಲಿರುವಂತದ್ದು ಸೆಷನ್ಸ್ ಕೋರ್ಟ್ ನಿಂದ ಮಹತ್ವದ ತೀರ್ಪು ಪ್ರಕಟ ಆಗುತ್ತೆ ವಾದ ಪ್ರತಿವಾದವನ್ನ ಆಲಿಸಿರುವಂತದ್ದು ಕೋರ್ಟ್ ಕೆಲ ಹೊತ್ತಲ್ಲೇ ನೀಡಲಿದೆ ಮಹತ್ವದ ತೀರ್ಪನ್ನ ನೋಡಬೇಕು ಬಳ್ಳಾರಿ ಜೈಲಿನಲ್ಲಿರುವಂತ ದರ್ಶನ್ ಬಿಡುಗಡೆ ಆಗ್ತಾರಾ ಅಥವಾ ಜೈಲೇ ಕಂಟಿನ್ಯೂ ಆಗುತ್ತಾ ಹೈಕೋರ್ಟ್ ಮೆಟ್ಟಿಲೇ ಇರಬೇಕಾಗುತ್ತಾ ದರ್ಶನ್ ಅನ್ನುವಂತದನ್ನ ಇದರಲ್ಲಿ ಒಂದು ಇಬ್ಬರಿಗಂತೂ ಬೇಲ್ ಸಿಗುವಂತ ಸಾಧ್ಯತೆ ಇದೆ ದೀಪಕ್ ಮತ್ತು ರವಿಶಂಕರ್ ಗೆ ಉಳಿದಂತೆ ಎ1 ಪವಿತ್ರಗೌಡ ಎ2 ದರ್ಶನ್ ಎ8 ರವಿಶಂಕರ್ ನಾಗರಾಜ್ ಲಕ್ಷ್ಮಣ್ ದೀಪಕ್ ಇವರ 6 ಜನರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದ್ರೆ ದೀಪಕ್ ಗೆ ಮತ್ತು ರವಿಶಂಕರ್ ಗೆ ಜಾಮೀನು ಸಿಗಬಹುದು ಅನ್ನುವಂತದನ್ನ ಹೇಳಲಾಗ್ತದೆ ಬಟ್ ಕಾದ್ ನೋಡಬೇಕು ಯಾಕಂದ್ರೆ ಎಸ್ಪಿಪಿ ಆಕ್ಷೇಪವನ್ನ ವ್ಯಕ್ತಪಡಿಸಲಿಲ್ಲ ಬೇಕಾದ್ರೆ ಕೊಡಂಗಿದ್ರೆ ಬೇಲ್ ಕೊಡಬಹುದು ಅಂತ ಹೇಳಿದ್ರು ಆದ್ರೆ ಇನ್ನ ಉಳಿದಂತವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪವನ್ನ ವ್ಯಕ್ತಪಡಿಸಲಾಗಿತ್ತು ಸುದೀರ್ಘವಾಗಿ ವಾದವನ್ನ ಕೂಡ ಮಾಡಲಾಗಿತ್ತು ಕಡೆ ಪವಿತ್ರಗೌಡ ಪರವಾಗಿ ಹಿರಿಯ ಕ್ರಿಮಿನಲ್ ಲಾಯರ್ ಆಗಿರುವಂತ ಟಾಮಿ ಸೆಬಾಸ್ಟಿಯನ್ ಅವರು ವಾದವನ್ನ ಮಂಡಿಸಿದ್ರು ಇನ್ನೊಂದ ಕಡೆ ದರ್ಶನ್ ಪರವಾಗಿ ಅವರು ಕೂಡ ಅಷ್ಟೇ ಹಿರಿಯ ಕ್ರಿಮಿನಲ್ ಲಾಯರ್ ಸೇವಿ ನಾಗೇಶ್ ಅವರು ವಾದವನ್ನ ಮಂಡಿಸಿದ್ರು ಸೋ ವಾದ ಪ್ರತಿವಾದವನ್ನ ಆಲಿಸಿರುವಂತ ಕೋರ್ಟ್ ದರ್ಶನ್ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಪ್ರಕಟ ಮಾಡುತ್ತೆ ಪವಿತ್ರ ಗೌಡ ತೀರ್ಪು ಕೂಡ ಪ್ರಕಟ ಆಗಲಿರುವಂತದ್ದು ಸೋ ಯಾರಿಗೆ ಇವತ್ತು ಕೋರ್ಟ್ ಸಹಿ ಸುದ್ದಿಯನ್ನ ಕೊಡುತ್ತೆ ಮತ್ತೆ ಯಾರಿಗೆ ಕಹಿ ಸುದ್ದಿ ಕಾದಿದೆ ಅನ್ನುವಂತದನ್ನ ನೋಡಬೇಕಾಗಿದೆ ಇನ್ನು ಬೇಲ್ ರಿಜೆಕ್ಟ್ ಆದ್ರೆ ಹಿಂದೆ ಹೈಕೋರ್ಟ್ ಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೂ ಕೂಡ ಎಲ್ಲಾ ರೀತಿಯಾದಂತ ತಯಾರಿ ಮಾಡ್ಕೊಳ್ಳಲಾಗಿದೆಯಂತೆ ಎರಡು ರೀತಿ ಅರ್ಜಿ ಹಾಕಲಿಕ್ಕೆ ದರ್ಶನ್ ವಕೀಲರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಎರಡು ರೀತಿ ಅರ್ಜಿಯನ್ನ ಹಾಕ್ತಾರಂತೆ ಯಾವ ರೀತಿಯಾಗಿ ಎರಡು ಅಂದ್ರೆ ದರ್ಶನ್ ಪರ ವಕೀಲರಿಂದ ಎರಡು ಅರ್ಜಿಗಳು ತಯಾರಿಯಾಗಿದೆ ಒಂದು ಬೇಲ್ ಗಾಗಿ ಹೈಕೋರ್ಟ್ ಗೆ ಅರ್ಜಿಯನ್ನ ಹಾಕುವಂತೆ ಎರಡನೆಯದ್ದು ಬೆನ್ನು ನೋವಿನ ಚಿಕಿತ್ಸೆ ಕೋರಿ ಅರ್ಜಿಯನ್ನ ಹಾಕೋದು ಬೆನ್ನು ನೋವಿದೆ ಅವರಿಗೆ ಸ್ಕ್ಯಾನಿಂಗ್ ಅಂದ್ರೆ ಎಂಆರ್ಐ ಗೂ ಕೂಡ ಸೂಚನೆಯನ್ನ ಕೊಡಲಾಗಿರುವಂತದ್ದು ಎಂಆರ್ಐ ಸ್ಕ್ಯಾನ್ ನಲ್ಲಿ ಹೇಳಲಾಗಿದೆ ಅದೊಂದು ಸರ್ಜರಿ ಮಾಡಿಸಬೇಕು ಅಂತ ಸೋ ಆ ಕಾರಣಕ್ಕೋಸ್ಕರ ಚಿಕಿತ್ಸೆಗೆ ಬೆಂಗಳೂರಿಗೆ ಕರ್ಕೊಂಡು ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಅದನ್ನು ಕೂಡ ಅರ್ಜಿಯನ್ನ ಹಾಕ್ತಾರಂತೆ ಇವತ್ತೇನಾದರೂ ಬೇಲ್ ರಿಜೆಕ್ಟ್ ಆದ್ರೆ ಬೇಲ್ ರಿಜೆಕ್ಟ್ ಆಗದೇ ಇದ್ರೆ ಆಬ್ವಿಯಸ್ಲಿ ಹೊರಗೆ ಬಂದಂತ ಸಂದರ್ಭದಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾರೆ ಸೋ ಹೀಗಾಗಿನೇ ಏನಾಗುತ್ತೆ ಅನ್ನುವಂತ ಕುತೂಹಲ ಇದೆ ದರ್ಶನ್ ಅಷ್ಟೇ ಅಲ್ಲ ಪವಿತ್ರ ಗೌಡ ಭವಿಷ್ಯ ಕೂಡ ಏನು ಅನ್ನುವಂತ ನಿರ್ಧಾರ ಆಗಲಿರುವಂಥದ್ದು ಟಾಮಿ ಸೆಬಾಸ್ಟಿಯನ್ ಅವರು ಪವಿತ್ರ ಗೌಡ ಪರವಾಗಿ ವಾದವನ್ನ ಮಾಡಿದ್ರು ಸೊ ಎಸ್ಪಿಪಿ ಅದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಕೂಡ ಸಾಕಷ್ಟು ಅವರು ವಾದವನ್ನ ಮಾಡಿದ್ರು ಪ್ರತಿವಾದವನ್ನ ಮಾಡಲಾಗಿತ್ತು ಜೈಲ ಬೇಲ ಅನ್ನುವಂಥದ್ದು ಜೈಲ್ ಕಂಟಿನ್ಯೂ ಆಗುತ್ತಾ ಅಥವಾ ಬೇಲ್ ಸಿಗುತ್ತಾ ಪವಿತ್ರ ಗೌಡ ವಿಚಾರದಲ್ಲಿ ಕಾದ್ ನೋಡಬೇಕಾಗಿದೆ ಇವತ್ತೇ 57ನೇ ಸಿಸಿಎಚ್ ಕೋರ್ಟ್ ನಿಂದ ಆದೇಶ ಹೊರಬೀಳಲಿರುವಂಥದ್ದು ಒಂದು ದರ್ಶನ್ ವಿಚಾರ ಇನ್ನೊಂದು ಪವಿತ್ರ ಗೌಡ ಹಾಗೆ ನಾಗರಾಜ್ ಲಕ್ಷ್ಮಣ್ ರವಿಶಂಕರ್ ದೀಪಕ್ ಟೋಟಲಿ 6 ಜನರ ಬೇಲ್ ಭವಿಷ್ಯ ಇನ್ನೇನ್ ಕೆಲವೇ ಕ್ಷಣಗಳಲ್ಲಿ ಪ್ರಕಟ ಆಗಲಿದೆ 57ನೇ ಸಿಸಿಎಚ್ ಕೋರ್ಟ್ ನಿಂದ ಆದೇಶ ಹೊರಬೀಳಲಿದೆ ಗಾಲ್ರೆಡಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ 17 ಜನ ಆರೋಪಿಗಳ ಪೈಕಿ 3ರಿಗೆ ಬೇಲ್ ಸಿಕ್ಕಿದೆ ಕೇಶವ ಮೂರ್ತಿ ನಿಖಿಲ್ ಸೇರಿದಂತೆ ಟೋಟಲಿ 3 ಜನರಿಗೆ ಕಾರ್ತಿಕ್ ಸೇರಿದಂತೆ 3 ಜನರಿಗೆ ಈಗ ಆಲ್ರೆಡಿ ಬೇಲ್ ಸಿಕ್ಕಿದೆ ಇನ್ನ ಉಳಿದಂತ 14 ಜನರ ಪೈಕಿ 6 ಜನರ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ 57ನೇ ಸಿಸಿಎಚ್ ಕೋರ್ಟ್ ನಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಹೊರಬೀಳುತ್ತೆ ದರ್ಶನ್ ಪವಿತ್ರ ಜೊತೆ 4ರ ಭವಿಷ್ಯ ಏನು ಎ8 ರವಿಶಂಕರ್ ಎ11 ನಾಗರಾಜ್ ಎ12 ಲಕ್ಷ್ಮಣ್ ಎ13 ದೀಪಕ್ ಜಾಮೀನ್ನ ಭವಿಷ್ಯ ನಿರ್ಧಾರ ಆಗುತ್ತೆ ಅವರದ್ದು ಕೂಡ ಅವರ ತೀರ್ಪು ಕೂಡ ಹಿಂದೆ ಪ್ರಕಟ ಆಗಿರುವಂತದ್ದು ಕೊಲೆಯಲ್ಲಿ ಎ13 ದೀಪಕ್ ಪಾತ್ರ ಇಲ್ಲ ಅಂತ ವಕೀಲರು ವಾದವನ್ನು ಮಾಡಿದ್ರು ಆರೋಪಿ ಪರ ಹಾಗೂ ಎಸ್ಪಿಪಿ ಇಂದಲೂ ಕೂಡ ಬೇಲ್ಗೆ ಓಕೆ ಕೋರ್ಟ್ ನಿರ್ಧಾರಕ್ಕೆ ಬಿಟ್ಟಿದ್ದು ಅಂತ ಪ್ರಸನ್ನ ಕುಮಾರ್ ಅವರು ಕೂಡ ಹೇಳಿದರು
ಕೋರ್ಟ್ ನಿರ್ಧಾರಕ್ಕೆ ಬಿಟ್ಟಿದ್ದು ನಮ್ಮ ಆಕ್ಷೇಪ ಏನಿಲ್ಲ ಅಂತ ಹೇಳಿದಂತ ಹಿನ್ನೆಲೆಯಲ್ಲಿ ದೀಪಕ್ಕೆ ಇವತ್ತು ಬೇಲ್ ಸಿಗುವಂತ ನಿರೀಕ್ಷೆ ಇರುವಂತದ್ದು ದೀಪಕ್ ಇವತ್ತು ಬೇಲ್ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ ಇನ್ನ ಉಳಿದಂತೆ ಐವರ್ ಇದ್ದಾರಲ್ಲ ಅವರಿಗೆ ಸ್ವಲ್ಪ ಕಷ್ಟ ಅಂತ ಹೇಳಲಾಗ್ತಾ ಇರುವಂತದ್ದು ಹೈಕೋರ್ಟ್ ಮೆಟ್ಟಿಲು ಏರಬೇಕು ಅಂತಾನು ಕೂಡ ಹೇಳಲಾಗ್ತಾ ಇದೆ ಬಟ್ ಕಾದ್ ನೋಡಬೇಕು ಏನಾಗುತ್ತೆ ಅಂತ ಯಾಕಂದ್ರೆ ಯಾವುದನ್ನು ಜಡ್ಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಕೆಲವೊಂದು ವಾದಗಳು ಸಿವಿ ನಾಗೇಶ್ ಅವರು ಮಂಡಿಸಿದ್ದನ್ನ ಗಮನಿಸ್ತಾ ಇದ್ದರೆ ಸಹಜವಾಗಿ ಸಾಕಷ್ಟು ಆರೋಪಗಳನ್ನು ಮಾಡಿದ್ರು ತನಿಖೆಯಲ್ಲಿ ಲೋಪವನ್ನ ಕೂಡ ಎತ್ತೆ ತೋರಿಸ್ತಾ ಇದ್ದರು ಅದೆಲ್ಲದಕ್ಕೂ ಕೂಡ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಕೂಡ ಉತ್ತರವನ್ನ ಕೊಟ್ಟಿದ್ರು ಆದರೆ ನಿಜಕ್ಕೂ ಅದರಲ್ಲಿ ಏನಾದರೂ ಲೂಪ್ ಹೋಲ್ಸ್ ಇದೆಯಾ ಇಲ್ಲವಾ ಅನ್ನುವಂತದ್ದು ಕೂಡ ನಿರ್ಧಾರ ಆಗಬೇಕು ಅಂದ್ರೆ ಕೋರ್ಟ್ನಲ್ಲಿ ತೀರ್ಪು ಬಂದ ಮೇಲೆ ಗೊತ್ತಾಗುತ್ತೆ ಯಾರ ವಾದ ಗೆದ್ದಿದೆ ಯಾರ ವಾದಕ್ಕೆ ಮನ್ನಣೆ ಸಿಕ್ಕಿದೆ ಅನ್ನುವಂತದ್ದು ಯಾವಾಗ ಗೊತ್ತಾಗುತ್ತೆ ಅಂದ್ರೆ ತೀರ್ಪು ಬಂದಾಗ ಬೇಲ್ ರಿಜೆಕ್ಟ್ ಆದ್ರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಸಮರ್ಥವಾಗಿ ವಾದ ಮಂಡಿಸಿ ಪೊಲೀಸ್ ಇಲಾಖೆಯ ಪರವಾಗಿ ದರ್ಶನ್ಗೆ ಬೇಲ್ ಸಿಗದಂತೆ ಮಾಡಿದ್ದಾರೆ ಅಂತ ಹೇಳಬಹುದು ಅಕಸ್ಮಾತ್ ಬೇಲ್ ಸಿಕ್ಕಿದ್ರೆ ವಾದ ಸಮರ್ಥವಾಗಿ ಸಿವಿ ನಾಗೇಶ್ ಅವರು ಮಾಡಿದ್ದಾರೆ ಸೊ ಅದನ್ನ ಪುರಸ್ಕರಿಸಲಾಗಿದೆ ಅಂತ ಹೇಳಬಹುದು ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಂಗಾಧರ್ ದರ್ಶನ್ ಸೇರಿದಂತೆ ಟೋಟಲಿ 6 ಜನರ ಭವಿಷ್ಯ ನಿರ್ಧಾರ ಆಗಲಿದೆ ಮಹತ್ವದ ದಿನ 2 ಮುಕ್ಕಾಲಿಗೆ ಶುರು ಆಗಬೇಕಾಗಿತ್ತು ಇನ್ನು ಎಷ್ಟೊತ್ತಾಗುತ್ತೆ ಯಾವ ರೀತಿಯಾಗಿ ನೋಡಬಹುದು ಈ ಪ್ರಕರಣವನ್ನು ಮುಖ್ಯರಾಜ ಪ್ರಮುಖವಾಗಿ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಬಂಧನವಾಗಿರುವಂತಹ ನಟ ದರ್ಶನ್ ಜೈಲಿಗೆ ಸೇರಿ ಇವತ್ತಿಗೆ 115 ದಿನ ಆಗಿರುವಂತದ್ದು ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ನಿರೀಕ್ಷೆ ಇವತ್ತಿನ ಇರುವಂತದ್ದು ಏನಾಗುತ್ತೆ ನಟ ದರ್ಶನ್ ಒಂದು ಕೇಸ್ ವಿಚಾರದಲ್ಲಿ ಜಾಮೀನು ಸಿಗುತ್ತಾ ಇಲ್ವಾ ಅಂತ ಕೇವಲ ನಟ ದರ್ಶನ್ ಅಷ್ಟೇ ಅಲ್ಲದೆ ನಟಿ ಪವಿತ್ರಾ ಕೂಡ ಆಗಿರ್ಬೋದು ಮತ್ತೆ ದೀಪಕ್ ಮತ್ತೆ ರವಿಶಂಕರ್ ಅವರ ಜಾಮೀನು ತೀರ್ಪು ಕೂಡ ಇರುವಂತದ್ದು ಒಟ್ಟಾರೆ ಇವತ್ತು 6 ಮಂದಿಯ ಜಾಮೀನು ತೀರ್ಪಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಕುತೂಹಲ ಇದೆ ಆದ್ರೆ ಇದರಲ್ಲಿ ಪ್ರಮುಖವಾಗಿ ನಟ ದರ್ಶನ್ ಪರವಾಗಿ ಹಿರಿಯ ವಕೀಲರಾಗಿರುವಂತಹ ಸಿವಿ ನಾಗೇಶ್ ಅವರು ಗಂಭೀರ ಒಂದು ವಾದವನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಪೊಲೀಸರು ಸಾಕ್ಷ್ಯಗಳನ್ನ ಸೃಷ್ಟಿ ಮಾಡಿದ್ದಾರೆ ಇದರಲ್ಲಿ ಸರಿಯಾದಂತಹ ಸಾಕ್ಷ್ಯಾಧಾರಗಳಿಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಯಾವ ರೀತಿ ಬೇಕಾದ್ರೂ ಸೃಷ್ಟಿ ಮಾಡಿಕೊಳ್ಬಹುದು ಪೊಲೀಸರ ತನಿಖೆಯಲ್ಲಿ ಹೇಗೆ ಬೇಕಾದ್ರೂ ಸೃಷ್ಟಿ ಮಾಡಿಕೊಳ್ಬಹುದು ಅನ್ನೋ ರೀತಿಯಲ್ಲಿ ಅಲ್ಲಿ ಸಿವಿ ನಾಗೇಶ್ ಅವರು ವಾದವನ್ನ ಮಾಡಿದ್ರು ಆದ್ರೆ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಏನು ಎಸ್ಪಿಪಿ ಆಗಿರುವಂತಹ ಪ್ರಸನ್ನ ಕುಮಾರ್ ಅವರು ಕೂಡ ಈ ಪ್ರಕರಣದಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು ಮತ್ತೆ ಪ್ರತ್ಯಕ್ಷ ಸಾಕ್ಷಿಗಳು ಸೇರಿದಂತೆ ಎವಿಡೆನ್ಸ್ ಗಳು ಎಲ್ಲ ರೀತಿ ಪೂರಕವಾಗಿದೆ ನಟ ದರ್ಶನ್ ಈ ಒಂದು ಪ್ರಕರಣದಲ್ಲಿ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಮಾಡಿಸುವಂತಹ ರೀತಿ ಆಗಿರ್ಬೋದು ಮತ್ತೆ ಸಾಕ್ಷಿನಾಶ ಮಾಡುವಂತ ಪ್ರಯತ್ನದಲ್ಲಾಗಿರ್ಬೋದು ಅಥವಾ ಕಿಡ್ನಾಪ್ ಮಾಡುವಂತ ಪ್ರಯತ್ನದಲ್ಲಾಗಿರ್ಬೋದು ಎಲ್ಲವೂ ಕೂಡ ಪೂರ್ವ ನಿಯೋಜಿತವಾಗಿ ಅವರನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿ ಅನಂತರ ಸಾಕ್ಷಿನಾಶಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು ಅನ್ನೋ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಎಸ್ಪಿಪಿ ಅವರು ವಾದವನ್ನ ಮಾಡಿದ್ರು ಅದಕ್ಕೆ ಎಲ್ಲವೂ ಕೂಡ ಮೊಬೈಲ್ ಎವಿಡೆನ್ಸ್ ಎಲ್ಲ ಜೊತೆಯಲ್ಲಿ ಕೂಡ ಐ ವಿಟ್ನೆಸ್ ಆಗಿ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇಂದ ಹಿಡಿದು ಎಲ್ಲವೂ ಕೂಡ ತೆಗೆದುಕೊಳ್ಳಲಾಗಿತ್ತು ಮತ್ತೆ FSL ರಿಪೋರ್ಟ್ಗಳು ಕೂಡ ಅದಕ್ಕೆ ರಕ್ತದ ಕಲೆ ಆಗಿರ್ಬೋದು ಅಥವಾ ಅಲ್ಲಿ ಏನು ಸ್ಯಾಂಪಲ್ಸ್ ಏನು ಪಡ್ಕೊಂಡಿದ್ರು ಎಲ್ಲವೂ ಕೂಡ ಅದು ಪಾಸಿಟಿವ್ ಆಗಿ ಬಂದಿತ್ತು ಈ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಆ ನಿಟ್ಟಿನಲ್ಲಿ SCCH 57 ಕೋರ್ಟ್ನ ಜಯಶಂಕರ್ ನ್ಯಾಯಾಧೀಶರು ಅವರ ಮುಂದೆ ಎಲ್ಲವೂ ಕೂಡ ಅದನ್ನ ಪ್ರತಿಪಾದನೆಯನ್ನ ಮಾಡಿದ್ರು ಅಂದ್ರೆ ಅಲ್ಲಿ ವಾದವನ್ನ ಪ್ರತಿವಾದ ಪ್ರತಿವಾದವನ್ನ ಆಲಿಸಿದಂತೆ ನ್ಯಾಯಾಧೀಶರು ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿದ್ದಾರೆ ಎಲ್ಲರಿಗೂ ಕೂಡ ಇವತ್ತು ಮಧ್ಯಾಹ್ನದೊಳಗಾಗಿ ಬರುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಬಹುತೇಕವಾಗಿ 4 ಗಂಟೆಗೆ ಇವತ್ತು ಸಂಜೆ ತೀರ್ಪು ಬರುವಂತಹ ಸಾಧ್ಯತೆಗಳಿದಾವೆ ಒಂದು ನಿರೀಕ್ಷೆ ಇದೆ ಇವತ್ತು ಜಾಮೀನು ಸಿಗುತ್ತಾ ಇಲ್ವಾ ಅಂತೇಳಿ ಆದ್ರೆ ಇದರಲ್ಲಿ ವಾದ ಪ್ರತಿವಾದಗಳನ್ನ ನ್ಯಾಯಾಲಯ ಕೂಡ ಆಲಿಸಿರುವಂತದ್ದು ಏನ್ ತೀರ್ಪು ಬರುತ್ತೆ ಅನ್ನೋದು ಕೂಡ ಕಾದ್ ನೋಡಬೇಕಾಗುತ್ತೆ ಒಟ್ಟಿನಲ್ಲಿ ಒಂದು ವೇಳೆ ಏನಾದ್ರೂ ಈ ಒಂದು ತೀರ್ಪು ವ್ಯತಿರಿಕ್ತ ಆದಂತಹ ಸಂದರ್ಭದಲ್ಲಿ ಹೈಕೋರ್ಟ್ಗೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಮತ್ತೊಂದು ಕಡೆ ಪವಿತ್ರಾಗೌಡ ಪರವಾಗಿ ಕೂಡ ಟಾಮಿ ಸಬಾಸ್ಟಿನ್ ಅವರು ಈ ಒಂದು ವಾದವನ್ನ ಮಾಡಿದ್ರು ಅದರಲ್ಲಿ ಪವಿತ್ರಾಗೌಡ ಅಲ್ಲಿ ಅಂದ್ರೆ ಅಲ್ಲಿ ಇದ್ರ ಪ್ರಕರಣದಲ್ಲಿ ಅವರು ಹೆಚ್ಚಾಗಿ ಅಂದ್ರೆ ಈ ಪ್ರಕರಣದಲ್ಲಿ ಭಾಗಿಯಾಗಿರ ಬಗ್ಗೆ ಸರಿಯಾದ ಸಾಕ್ಷ್ಯಾಧಾರಗಳಿಲ್ಲ ಅನ್ನೋ ರೀತಿಯಲ್ಲಿ ಕೂಡ ಅವರು ವಾದವನ್ನ ಮಾಡಿದ್ರು ಆದ್ರೆ ಎಸ್ಪಿಪಿ ಅವರು ಇದರಲ್ಲಿ ಪವಿತ್ರಾಗೌಡ ನಟ ದರ್ಶನ್ ಇಬ್ಬರ ಒಂದು ಪಾತ್ರದ ಮೂಲಕವಾಗಿ ಇದು ಇಡೀ ಒಂದು ಪ್ರಕರಣದ ನಡೆದಿರುವಂತದ್ದು ಅನ್ನೋ ರೀತಿಯಲ್ಲಿ ಕೂಡ ವಾದವನ್ನ ಮಾಡಿದ್ರು ಈ ನಿಟ್ಟಿನಲ್ಲಿ ಈಗ ಪವಿತ್ರಾಗೌಡ ದರ್ಶನ್ ಇಬ್ಬರ ವಿಚಾರದಲ್ಲಿ ಏನ್ ತೀರ್ಪು ಬರುತ್ತೆ ನೋಡ್ಬೇಕಾಗುತ್ತೆ ಆದ್ರೆ ಇಲ್ಲಿ ದೀಪಕ್ ಮತ್ತೆ ರವಿಶಂಕರ್ ಅಂದ್ರೆ ರವಿಶಂಕರ್ ಕಾರ್ ಡ್ರೈವರ್ ಆತ ಮತ್ತೆ ದೀಪಕ್ ಇಬ್ಬರಿಗೂ ಕೂಡ ಜಾಮೀನು ನೀಡಬಹುದು ಅಂತ ಎಸ್ಪಿಪಿ ಅವರೇ ಹೇಳಿದ್ರು ಈಗ ಅವ್ರಿಗೆ ಜಾಮೀನು ಸಿಗುವಂತಹ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇರುವಂತ ನಿರೀಕ್ಷೆ ಕೂಡ ಇರುವಂತದ್ದು ಈಗ ಆ ವಿಚಾರದಲ್ಲಿ ಏನಾಗುತ್ತೆ ಕೂಡ ನೋಡ್ಬೇಕಾಗುತ್ತೆ ಒಟ್ಟಿನಲ್ಲಿ ಒಟ್ಟಲ್ಲಿ ಈ ಎಲ್ಲಾ ಪ್ರಕರಣದ ಪ್ರಮುಖ 6 ಮಂದಿ ಆರೋಪಿತರ ಒಂದು ಜಾಮೀನು ತೀರ್ಪು ಇವತ್ತು ಏನಾಗುತ್ತೆ ಅಂತ ಕೂಡ ಕಾದ್ ನೋಡ್ಬೇಕಾಗುತ್ತೆ ಪೃಥ್ವಿರಾಜ್ ಓಕೆ ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರಮುಖವಾಗಿ 6 ಜನರ ತೀರ್ಪು ತತ್ರ ಒಂದು 4 ಗಂಟೆಗೆ ಪ್ರಕಟ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ನಮ್ಮ ಪ್ರತಿನಿಧಿ ಈಗಷ್ಟೇ ಹೇಳ್ತಾ ಇದ್ರು ಒಂದು 4 ಗಂಟೆಗೆ ಪ್ರಕಟ ಆಗುವಂತ ನಿರೀಕ್ಷೆ ಇದೆ ಅಂತ ಟೋಟಲಿ 6 ಜನರಲ್ಲಿ 8 ಆಗಿರುವಂತ ರವಿಶಂಕರ್ ಹಾಗೆ ಮತ್ತೊಬ್ಬ ಆರೋಪಿ ದೀಪಕ್ ಇವರಿಬ್ಬರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿರಲಿಲ್ಲ
ಎಸ್ಪಿಪಿ ಆಗಿರುವಂತ ಪ್ರಸನ್ನ ಕುಮಾರ್ ಕೋರ್ಟ್ ಏನಾದರೂ ನಿರ್ಧಾರ ಮಾಡಿದಾದ್ರೆ ಜಾಮೀನು ಕೊಡೋದಾದ್ರೆ ನಮ್ಮ ಆಕ್ಷೇಪ ಏನಿಲ್ಲ ಅದು ನಿಮ್ಮ ನಿರ್ಧಾರ ಅಂತ ಹೇಳಿದ್ರು ಆದರೆ ಉಳಿದಂತೆ ಇರುವಂತ ಆರೋಪಿಗಳಿದ್ದಾರಲ್ಲ ನಾಗರಾಜು ಲಕ್ಷ್ಮಣ್ಣು ದರ್ಶನ್ ಅದರ ಜೊತೆಗೆ ಪವಿತ್ರ ಗೌಡ ಈ ನಾಲ್ವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಾ ಪ್ರತಿವಾದವನ್ನು ಮಾಡಲಾಗಿತ್ತು ಇಲ್ಲಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಇದೀವಿ ಏನಾಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ ಯಾಕೆಂದ್ರೆ ದರ್ಶನ್ ಬಳ್ಳಾರಿ ಜೈಲ್ನಲ್ಲಿ ಒಂದ್ ಕಡೆ ನಳ್ಳಾಟ ಇವತ್ತು ತೀರ್ಪು ಏನಾಗುತ್ತೆ ಅನ್ನುವಂಥ ಕುತೂಹಲ ಅದು ಇನ್ನೂ ಒಂದು ಗಂಟೆ ಎಕ್ಸ್ಟೆಂಡ್ ಆಗುವಂಥ ಸಾಧ್ಯತೆ ಇದೆ ಬಿಕಾಸ್ ಎರಡು ಮುಕ್ಕಾಲು ಅಂತ ಅನ್ಕೊಳ್ಳಾಗ್ತಾ ಇತ್ತು ಬಟ್ ಇಲ್ಲ ಇನ್ನು ಸ್ವಲ್ಪ ಡಿಲೇ ಆಗ್ಬೋದು ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ